ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸದನದಲ್ಲಿ ಬಿಜೆಪಿಗೆ ಬಹುಮತ, ಶಿರಾ ನಗರದ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಈ ದಿನ ಇವತ್ತು ನಡೆದಿರತಕ್ಕಂಥ ವಿಷಯ ಬಹಳ ಕರ್ನಾಟಕ ರಾಜ್ಯದಲ್ಲಿ ಸುವರ್ಣಾಧ್ಯಾಯದಲ್ಲಿ ಬರೀತಕ್ಕಂಥ ವಿಷಯ. 2018 ಮೇ 12 ತಾರೀಕು ಚುನಾವಣೆ ಆಗಿ ಮೇ 15 105 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ 105 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದಿದ್ದು, ಸುಮಾರು 80 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದಿದ್ದು, 37 ಸ್ಥಾನಗಳನ್ನು JDS ಪಡೆದಿದ್ದು, 1 ಸ್ಥಾನ ಪಕ್ಷೇತರ ಪಡೆದಿದ್ದಾಗ್ಯೂ ಅತ್ಯಂತ ಹೆಚ್ಚು ಬಹುಮತ ಪಡೆದಿರ್ತಕ್ಕಂಥ ಅಥವಾ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನು ಅಂದು ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲಿಲ್ಲ. ಆ ಸಂದರ್ಭದಲ್ಲಿ ಅಕ್ರಮವಾಗಿರ್ತಕ್ಕಂಥ ಸಂಪರ್ಕ ಮಾಡಿಕೊಂಡು, ಅಕ್ರಮವಾಗಿರ್ತಕ್ಕಂಥ ದೋಸ್ತಿ ಸರ್ಕಾರ ಅಂದರೆ ಮೈತ್ರಿ ಸರ್ಕಾರವನ್ನು ಮಾಡಿಕೊಂಡು ಸುಮಾರು 14 ತಿಂಗಳ ಕಾಲ ಕರ್ನಾಟಕ ಜನತೆ ಉಗಿಯುವಂಥ ಪರಿಸ್ಥಿತಿ ಬಂದರೂ ಸಹ ಅವರು ಕಚ್ಚಾಡುವುದನ್ನು ಬಿಡದೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗಲಾಟೆಗಳಲ್ಲಿ ತೊಡಗಿದ್ದು ಕರ್ನಾಟಕ ರಾಜ್ಯವನ್ನು ಅಬ್ಬೆಪರಿ ಮಾಡಿಬಿಟ್ಟಿದ್ರು, ಅಂದರೆ ಅನಾಥವಾಗಿ ಮಾಡಿದ್ರು. ಇವತ್ತು ಬಗೆಹರಿತಲ್ಲಪ್ಪ ಅಂತ ನಿಟ್ಟುಸಿರು ಬಿಡ್ತಕ್ಕಂಥ ವಾತಾವರಣ ಇವತ್ತು ಶುರುವಾಗಿದೆ. ಒಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಶಿರಾದಲ್ಲಿ ಆಷಾಢ ಮಾಸದಲ್ಲಿ ಮಾರಮ್ಮನ ಜಾತ್ರೆ ಮಾಡಿದ್ವಿ. ಇವತ್ತು ಬೆಳಗ್ಗೆಲ್ಲ ಜ್ಯೋತಿ ದರ್ಶನ ಮಾಡುವಂಥ ಸಂದರ್ಭದಲ್ಲಿ, ಬಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ದುಷ್ಟಶಕ್ತಿಯ ಬಲಿ ಇವತ್ತು ಆಗಲಿ, ಒಳ್ಳೆ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತಂದೇಳಿ ಪ್ರತಿಯೊಬ್ಬರು ಬಾಯಲ್ಲೂ ಆಡಿಸ್ತೀವಿ. ಇವತ್ತು ಮಾರಮ್ಮನ ಆರತಿ ಬೆಳಗತಕ್ಕಂಥ ಸಂದರ್ಭದಲ್ಲಿ ಭಾಳ ಸಂತೋಷವಾಯಿತು ನಮಗೆ. ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು 105 ಜನ ಅಸೆಂಬ್ಲಿಯೊಳಗೆ ಹಾಜರಿದ್ದು, 99 ಜನ ದೋಸ್ತಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟರು, ಆದರೂ ಸಹ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಲೇ ಇಲ್ಲ. ದೋಸ್ತಿಗಳಿಗೆ 99 ಮತಗಳು, ಮತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷದ ಏಕೈಕ 105 ಸ್ಥಾನಗಳನ್ನು ಪಡೆದುಕೊಂಡು ಇವತ್ತು ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಾಜರಿದ್ದು ಮತ ನೀಡತಕ್ಕಂಥ ಸದಸ್ಯರಲ್ಲಿ 103 ಸಂಖ್ಯೆ ಒಂದು ಮ್ಯಾಜಿಕ್ ಸಂಖ್ಯೆ ಅಂತಂದೇಳಿ ತೋರಿಸ್ತಾ ಇದ್ರು. ನಾವು 105 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದವರು ಹೊಂದಿದ್ದಕ್ಕಾಗಿ ಈಗ ಮುಂದೆ ಪಾರ್ಲಿಮೆಂಟರಿ ಪಕ್ಷದ ಅಧಿವೇಶನವನ್ನು ಸಭೆಯನ್ನು ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ಈವರೆಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಯಡಿಯೂರಪ್ಪ ಅವರು ಬೆಳಗ್ಗೆ ತೀರ್ಮಾನ ತೆಗೆದುಕೊಂಡು ಸರ್ಕಾರ ರಚನೆ ಮಾಡ್ತಕ್ಕಂಥ ರೂಪುರೇಷೆಗಳನ್ನೆಲ್ಲ ಮಾಡಲಿದ್ದಾರೆ. ಅದಕ್ಕಾಗಿ ನಾಳೆ ಸಭೆಯನ್ನು ಕರೆದಿದ್ದಾರೆ. ಮತ್ತು ಇದಿನ ವಿಶೇಷ ಏನಪ್ಪ ಅಂದರೆ, ಬಹುಮತ ಇಲ್ಲದಿದ್ದರೂ ಸಹ ಇದುವರೆ ತನಕನೂ ಮೊಸಳೆ ಕಣ್ಣೀರು ಸುರಿಸಿ ಎಲ್ಲ ಜನಗಳಿಗೂ ಕಿರುಕುಳ ಕೊಟ್ಟು ಪ್ರತಿಯೊಬ್ಬರ ಬಾಯಲ್ಲಿ ಸರ್ಕಾರ ಯಾವತ್ತು ಬಿದ್ದೋಗುತ್ತಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ದು, ಇದು ಕರ್ನಾಟಕ ಚರಿತ್ರೆಯಲ್ಲಿ ಒಂದು ಕಪ್ಪು ಮಸಿ ಅಂತಂದೇಳಿ, ಕಪ್ಪು ಮಸಿಯಲ್ಲಿ ಇಡಬಹುದು ಅಂತಂದೇಳಿ ಅನ್ನಿಸ್ತದೆ. ಯಾಕೆಂದರೆ ಇದೊಂದು ಕಪ್ಪು ಚಿಕ್ಕೆ ಕರ್ನಾಟಕ ಸರ್ಕಾರದಲ್ಲಿ. ವಿಧಾನಸಭೆ ಇತಿಹಾಸದಲ್ಲಿ ಇಷ್ಟೊಂದು ಸತಾಯಿಸಿ ಅಧಿಕಾರವನ್ನು ತ್ಯಜಿಸಿರ್ತಕ್ಕಂಥ ಯಾವೊಬ್ಬ ಮುಖ್ಯಮಂತ್ರಿನೂ ನೋಡಲಿಲ್ಲ ನಾವು. ಜೈತ್ ಪಟೇಲ್ರಾಗಿರಲಿ, ಎಸ್ ಆರ್ ಬೊಮ್ಮಾಯರಾಗಲಿ, ದೇವರಾಜ್ ಅರಸುರೇ ಆಗಿರಲಿ, ನಾವು ವಾಲಂಟಿಯರಾಗಿ ಇದೇ ಯಡಿಯೂರಪ್ಪನವರೇ ನಾವು ಬಹುಮತ ಇಲ್ಲ ಅಂತಂದೇಳಿ ಕೇವಲ 3 ದಿನಕ್ಕೆ ಅಧಿಕಾರ ತ್ಯಾಗ ಮಾಡಿರ್ತಕ್ಕಂಥ ಉದಾಹರಣೆ 2018 ಮೇ 25 ತಾರೀಕು ನಡೀತು. ಆ ಸಂದರ್ಭದಲ್ಲಿ ಸಹ ಅವರು ಯಾವತ್ತೂ ಬೇಸರ ಆಗಿರಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಇದುವರೆ ತನಕ ಸತಾಯಿಸಿ ಕೊನೆಗೆ ಮತ ಎಣಿಕೆಗೆ ಹಾಕಿದ್ರು 6:30 ಸಮಯದಲ್ಲಿ. ಅದರಲ್ಲಿ ಎಲ್ಲ ಡಿವಿಜನ್ ಎಣಿಕೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 105 ಸ್ಥಾನಗಳು ಬಂದವು, ಮತ್ತು ದೋಸ್ತಿ ಸರ್ಕಾರಕ್ಕೆ ದೋಸ್ತಿ ಸರ್ಕಾರಕ್ಕೆ 99 ಸ್ಥಾನಗಳು ಮಾತ್ರವೇ ಗಳಿಸಲು ಸಾಧ್ಯವಾಯಿತು. 6 ಮತಗಳ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದಕ್ಕಾಗಿ ಅವರು ಎಂಥದೇ ಆಗಿರಲಿ, ಸ್ಪೀಕರ್ ಅವರು ಇವತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತೀರ್ಪನ್ನು ನೀಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದಿಸಬೇಕು. ಸುಪ್ರೀಂ ಕೋರ್ಟ್ ತೀರ್ಪು, ಈಗೇನು 20 ಜನ ಶಾಸಕರು ಮುಂಬೈನಲ್ಲಿದ್ದಾರೆ, ಅವರ ಒಂದು ಭವಿಷ್ಯ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗುವುದಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ. ಮತ್ತು ಅವರು ತಮ್ಮ ಅಧಿಕಾರ ಸ್ಥಾನವನ್ನೇನು ಕಳೆದುಕೊಳ್ಳೋದಿಲ್ಲ ಅನ್ನೋ ಒಂದು ಅಭಯಹಸ್ತ ಈಗಾಗಲೇ ನೀಡಿದ್ದಾರೆ. ಅದರಿಂದ ಇವತ್ತು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀವಿ,
ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡುತ್ತದೆ ಅಂತಂದೇಳಿ ಭರವಸೆ ಇದೆ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಅದೇ ಪಕ್ಷಕ್ಕೆ ಸೇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಆಗಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನು ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲೂ ನಮ್ಮ 50 ಮಂದಿ ಕರ್ನಾಟಕದ ಜನತೆ ಸುಖ ಸಂತೋಷದಿಂದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಅಭಿವೃದ್ಧಿಯತ್ತ ಸಾಗಬಹುದು ಅಂತಂದೇಳಿ ಪ್ರತಿಯೊಬ್ಬರಿಗೂ ಭರವಸೆ ಇದೆ. ಮತ್ತು ಯಡಿಯೂರಪ್ಪನವರು ಈಗಾಗಲೇ ಅನುಭವಿ ಮುಖ್ಯಮಂತ್ರಿಗಳವರು, ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ಹಲವಾರು ವರ್ಷಗಳ ಅನುಭವ ಇದೆ. ಒಳ್ಳೆಯ ಸರ್ಕಾರವನ್ನು ಅವರು ನೀಡ್ತಾರೆ ಎಂಬ ಭರವಸೆ ಇದೆ. ಮತ್ತು ಯಡಿಯೂರಪ್ಪನವರೇ ಆಗಿರಲಿ ಅಥವಾ ಸಂಸದೀಯ ಪಕ್ಷದ ನಾಯಕರು ಅಂದರೆ ಬಹುಮತ ಪಡೆದಿರತಕ್ಕಂಥ ನಾಯಕರು ಯಾರಾದರೂ ಆಗಿರಲಿ, ಒಟ್ಟಾರೆ ಉತ್ತಮ ಸರ್ಕಾರ ನೀಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಂದೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸಹ ಇವತ್ತು ನಾವು ಅಭಿನಂದಿಸ್ತೇವೆ. ನಮ್ಮ ಶಿರಾ ಜನತೆ ಪ್ರತ್ಯೇಕವಾಗಿ 80,000 ಮತಗಳಿಂದ ಇಲ್ಲಿರ್ತಕ್ಕಂಥ ಸಂಸದರನ್ನ ಆಯ್ಕೆ ಮಾಡಿದ ದಿನಲೇ ಗೊತ್ತಾಯಿತು. ಶಿರಾದಲ್ಲಿ ಮುಂದೊಂದು ದಿನ ಭಾರತೀಯ ಜನತಾ ಪಕ್ಷದ ಶಾಸಕರು ಖಂಡಿತ ಆಯ್ಕೆ ಆಗ್ತಾರೆ ಎಂಬುದರಲ್ಲಿ ಭರವಸೆ ಮೂಡಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕರ್ನಾಟಕದ ಜನತೆಗೆ ಹಾಗೂ ಈ ದಿನ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮ ಕೊಟ್ಟಿರುವಂಥ ಎಲ್ಲ ಇಡೀ ಕರ್ನಾಟಕದ ಜನತೆಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಶಿರಾ ಜನತೆಗೆ ಕೋಟೆ ಮಾರಮ್ಮ ತಾಯಿಯ ಆರತಿ ಮಹೋತ್ಸವ ಈ ದಿನದ ಈ ಶುಭ ದಿನದಂದು ಈ ಒಂದು ಬೆಳವಣಿಗೆ ಆಗಿರೋದು ತುಂಬ ಎಲ್ಲರಿಗೂ ಒಂದು ನೆಮ್ಮದಿಯನ್ನು ತಂದಿದೆ. ಇಷ್ಟು ದಿನಗಳ ಸರ್ಕಾರ ಎಷ್ಟು ಮಟ್ಟಕ್ಕೆ ಅವರದೇ ಆದಂಥ ಶಾಸಕರಿರ್ಬೋದು, ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ಕೂಡ ಕೊನೆಗೆ ರಾಜೀನಾಮೆ ಕೊಟ್ಟೋಗೋ ಮಟ್ಟಕ್ಕೆ ಅವರಿಗೆ ಬೇಜಾರಾಗಿತ್ತು. ಅಷ್ಟು ಮಟ್ಟಕ್ಕೆ ಇವರ ಆಡಳಿತ ಇತ್ತು ಅಂತೇಳಿದ್ರೆ ನಾವು ಯೋಚನೆ ಮಾಡಬೇಕಾಗತ್ತೆ, ಇವರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇತ್ತು ಈ ಸರ್ಕಾರ ಅಂತ. ನಾವು ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟು ಹಣ ಉಳಿದಿದೆ ಅಷ್ಟನ್ನು ವಾಪಸ್ ತರಿಸ್ಕೊಂಡು ಇವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಗುಳು ಮಾಡೋದಕ್ಕೆ ಯೋಜನೆ ಮಾಡಿದ್ದಂಥ ಇಷ್ಟು ದಿನಗಳ ಈ ಏನು ಇತ್ತು, ಅಷ್ಟು ದಿನಗಳಲ್ಲಿ ಯಾವುದೇ ಇಲಾಖೆಯಲ್ಲಿ 1 ರೂಪಾಯಿ ಬಿಟ್ಟಿಲ್ಲ. ಅಷ್ಟು ಮಟ್ಟಿಗೆ ಇವರು ಈ ಏನೇ ಅದು ಎಷ್ಟು ಕೆಟ್ಟ ಭಾಷೆನಲ್ಲಿ ಹೇಳಿದ್ರು ಅದು ಕಡಿಮೆನೆ, ಅಲ್ಲ ಎಷ್ಟು ಕೆಟ್ಟ ಭಾಷೆನಲ್ಲಿ ಹೇಳಿದ್ರು ಕಡಿಮೆ. ಅದು ಈ ಮಟ್ಟಕ್ಕೆ ಈ ಥರ ಆಡಳಿತ ಮಾಡೋದಕ್ಕೆ ಶಾಸಕರಾಗೋ ಅವಶ್ಯಕತೆ ಇಲ್ಲ. ನಮ್ಮ ಜನತೆ ಈಗಲಾದರೂ ತಿಳ್ಕೊಳ್ಬೇಕಾಗಿದೆ ಯಾರು ಯೋಗ್ಯರಿದ್ದಾರೆ, ಯಾರು ದೇಶಕ್ಕೋಸ್ಕರ ನಾಡಿನ ಜನತೆಗೋಸ್ಕರ ಸಮಯ ಕೊಡ್ತಾರೆ, ಅವರ ಏನು ಒಂದು ಪರಿಶ್ರಮ ಆಗ್ತಾರೆ, ಅಂಥ ವ್ಯಕ್ತಿಗಳನ್ನ ಆರಿಸ್ಬೇಕು. ಇಂತಹ ದುರ್ನಡಳಿತ ಇರುವಂತಹ ಶಾಸಕರನ್ನ ಆರಿಸಿ ನಮ್ಮ ಒಂದು ಇದನ್ನ ನಾವು ನಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನು ಕೊಡುವಂತರಲ್ಲಿ ಈ ಥರದೊಂದು ಅನ್ಯಾಯ ಆಗ್ತದೆ ಈ ಥರದ ಶಾಸಕರನ್ನ ಆರಿಸೋದ್ರಿಂದ. ಹಾಗಾಗಿ ಇಂತಹ ವಿಚಾರಗಳನ್ನು ಇಟ್ಕೊಂಡಿರುವಂಥ ಒಳ್ಳೆ ರಾಜಕಾರಣಿಗಳನ್ನು ಯುವಕರನ್ನು ಮುಂದೆ ಈ ಈ ದೇಶದಲ್ಲಿ ಎಲ್ಲ ಪಕ್ಷದವರು ಕೂಡ ಇದನ್ನು ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಈ ಥರದ ಒಂದು ಈ ಒಂದು ಬೆಳವಣಿಗೆ ಎಲ್ಲರಿಗೂ ಹರ್ಷ ತಂದಿದೆ. ಹಾಗಾಗಿ ನಾವು ಈ ದಿನ ಪಟಾಕಿಯನ್ನು ಹೊಡೆದು ಸಿಹಿಯನ್ನು ಹಂಚಿ ಸಂಭ್ರಮಿಸ್ತಾ ಇದ್ದೀವಿ. ಧನ್ಯವಾದಗಳು. ಏನು ಈ ಒಂದು 14 ತಿಂಗಳ ಒಂದು ಪರಸ್ಪರ ಸ್ನೇಹ ಸಂಬಂಧದಿಂದ ಸರ್ಕಾರವನ್ನು ರಚಿಸ್ತಕ್ಕಂಥ ಕಾಂಗ್ರೆಸ್ಸು ಹಾಗೂ JDS ಇವತ್ತು ನಿರ್ನಾಮ ಆಗಿದೆ. ಕರ್ನಾಟಕದ ರಾಜ್ಯ ಜನತೆ ಬರಗಾಲದಿಂದ ತತ್ತರಿಸಿದರೂ ಸಹ ಇವರ ಒಂದು ಆಡಳಿತ ಕುಚೇಷ್ಟೆಯಿಂದ ಜನತೆ ಕಂಗಾಲಾಗಿದ್ರು. ಇನ್ನು ಮುಂದಾದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗುತ್ತೆ. ಮುಂದಿನ ಮುಖ್ಯಮಂತ್ರಿಯಾಗಿ ನಮ್ಮ BS ಯಡಿಯೂರಪ್ಪನವರು ಆಯ್ಕೆ ಆಗ್ತಾರೆ. ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾ, ದಿನಾಂಕ 23/7/2019 ರಾತ್ರಿ ಇಂದಿರಾ ಕ್ಯಾಂಟೀನ್ನಲ್ಲಿ ರಾತ್ರಿ ಊಟ ಬಂದ್ ಪರದಾಡಿದ ಕೂಲಿ ಕಾರ್ಮಿಕರು. ದಿನಾಂಕ 23/7/2019 ರಾತ್ರಿ ಇಂದಿರಾ ಕ್ಯಾಂಟೀನ್ ತೆರೆದಿಲ್ಲದ ಕಾರಣ ಆಸ್ಪತ್ರೆಯ ಹಲವು ರೋಗಿಗಳ ಕಡೆಯವರು ಊಟ ಮಾಡಲು ಬಂದು ವಾಪಸ್ಸು ಹೋಗುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಡೈಲಿ 7 ಹೆಸರೇನಪ್ಪ? ಬಸವರಾಜ. ಯಾವೂರು? ನಮ್ದು ಹಾವೇರಿ. ಇಲ್ಲೇ ಕೆಲಸ ಮಾಡಕ್ ಕುಂತು 1 ವರ್ಷ ಆತ್ರಿ. ಒಂದ್ ವರ್ಷ ಆತ್ರಿ. ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ? ಇಲ್ಲೇ ಊಟಕ್ಕೆ ಬಂದಿದ್ದೀವಿ. ಊಟ ಇಲ್ಲ, ಬಾಗಿಲ ಹಾಕೊಂಡು ಹೋಗಿದ್ದೆ. ಹಾ, ಊಟ ಇಲ್ಲ ರೀ, ಬಾಗಿಲ ಹಾಕಿದ್ ಹೋಗಿ ಹೋಗ್ಬಿಟ್ರ. ನಮ್ಗ ಈಗ ಊಟ ಇಲ್ಲ, ಈಗ ನಾವೇನ್ ಮಾಡತ್ರಿ?
ಅದೇ ಇನ್ನೇನು ಫುಟ್ಪಾತ್ನಲ್ಲಿ ಊಟ ಮಾಡಬೇಕು ಆ ಪರಿ ಫುಟ್ಪಾತ್ನಾಗ ಊಟ ಮಾಡ್ಬೇಕು ಅಂತಂದ್ರೆ ನಮ್ಮ ಕಡೆ ದುಡ್ಡು ಇಲ್ಲ ರೀ. 20 ರೂಪಾಯಿ ಕೊಡಬೇಕು. ಹಾಂ ನಮ್ಮ ಕಡೆ ದುಡ್ಡು ಇಲ್ಲ ರೀ. 30 ರೂಪಾಯಿ 20 ರೂಪಾಯಿ. ಹಾಂ 10 ರೂಪಾಯಿದಾಗ ನಾವು ಇದು ಮಾಡ್ಬೇಕಂತಂದು ಇದು ಮಾಡ್ತೀವಿ. ಆ ಕೊಡೋದು ಮಿಸ್ತ್ರಿ ಕೊಡೋದು ಅಂತಂದ್ರೆ 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿದಾಗ ಅಂತಂದ್ರೆ ನಮ್ಮ ಸಾಲಲ್ಲ ಅದ್ರಾಗ ಅಲ್ಲೇ ಇಲ್ಲೇ ಅಂತಂದ್ರೆ ಮತ್ತೆ ಫಿಲ್ಟರ್ ನೀರು ಅದು ಇದು ತಂಬರ್ಬೇಕಂತಂದ್ರೆ ಅದು ಇದಾಗಿರಂಗಲ್ಲ. ಆದ್ರೆ ಮತ್ತೆ ಒಂದು 50 ರೂಪಾಯಿ ಬೇರೆ ಯಾರ ಕಸ್ಕೊಂಬಿಡ್ತಾರ. ಹಾಂ ಆಮೇಲೆ ಇದ್ರೊಳಗೆ ಅಂತಂದ್ರೆ ಈಗ 10 ರೂಪಾಯಿದಾಗ ನಾವು ಇಲ್ಲಿ ಊಟ ಮಾಡ್ಬೇಕು. 10 ರೂಪಾಯಿ ಬೇರೆ ಕಡೆ 10 ರೂಪಾಯಿ ಊಟ ಸಿಗಲ್ಲ. ಸಿಗಲ್ಲ ಅಣ್ಣ ಇಲ್ಲೇ ಸಿಗಲ್ಲ. ಅಲ್ಲಿ ಇಲ್ಲಿ ಬೇರೆ ಎಲ್ಲೇ ಎಲ್ಲೇ ಹೋದ್ರೂ ಸಿಗಲ್ಲ. ಅಲ್ಲೇ ಇಲ್ಲೇ ಇಲ್ಲಿ ಸಿಗಲ್ಲ. ಇಲ್ಲಿ ಸಿಗಲ್ಲ 10 ರೂಪಾಯಿದಾಗ. ಇಲ್ಲಿ ನಾವು ಬಡೂರು ನಾಗರಾಜು ಅಂತ. ನಾವು ಡೈಲಿ ಇಲ್ಲಿ ಊಟಕ್ಕೆ ಬರ್ತೀವಿ. ನಮ್ಮ ಹತ್ರ 10 ರೂಪಾಯಿನೇ ಇರೋದು. ಹೊರಗಡೆ ಹೋದರೆ 30-40 ರೂಪಾಯಿ ಊಟಕ್ಕೆ ಕೇಳ್ತಾರೆ. ಊಟಕ್ಕೆ ಕೇಳ್ತಾರೆ ಈಗ ಬಾಗ್ಲು ಹಾಕೊಂಡಿದ್ದಾರೆ. ಡೈಲಿ ಇಂದಿರಾ ಕ್ಯಾಂಟೀನ್ ತೆಗೆದ್ರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ ಯಾವಾಗಲಾದರೂ ಬಾಗ್ಲು ಹಾಕಿದ್ರು ಇದೇ ಫಸ್ಟ್ ಟೈಮ್? ಇಲ್ಲ ನಾನು ಇವತ್ತೇ ನಾನು ನೋಡ್ತಾ ಇರೋದು ಇವತ್ತೇ ಬಾಗ್ಲು ಹಾಕಿರೋದು ನಾನು ನೋಡ್ತೀನಿ. ಇಲ್ಲ ಬಹಳ ಸರಿ ಹಾಕಿದ್ರ ಒಂದೊಂದ್ಸರಿ ಒಂದೊಂದ್ಸಲ ತೆಗಿತಾರ. ಒಂದೊಂದ್ಸಲ ತೆಗಿಯಂಗಲ್ಲ ಅಣ್ಣ. ಅಣ್ಣ ಒಂದೊಂದ್ಸಲ ತೆಗಿತಾರ ಒಂದೊಂದ್ಸಲ ತೆಗಿಯಂಗಲ್ಲ. ನಾವು ವಾಪಸ್ ಹೋಗ್ಬೇಕು. ನಾವು ಹಳ್ಳಿ ವಾಪಸ್ ಹೋಗ್ಬೇಕು. ನಾವು ಏನ್ ಮಾಡ್ಬೇಕು? ಹಾಸ್ಪಿಟ್ಲ್ ಜನಗಳು ತುಂಬಾ ಜನ ಹಳ್ಳಿಯಿಂದ ಬರ್ತಾರೆ. ಅವ್ರಿಗೆ ಚಾರ್ಜಿಗೆ ಸಮೇತ ಹೋಗ್ ದುಡ್ಡಿರಲ್ಲ. 10 ರೂಪಾಯಿ 20 ರೂಪಾಯಿ ಇರುತ್ತೆ. ಅವರು 3-4 ಜನ ಬಂದಿರ್ತಾರೆ ಊಟಕ್ಕೆ. ಊಟಕ್ಕೆ ಬಂದಿರ್ತಾರೆ. ಊಟಕ್ಕೆ ಬಂದಿದ್ರೆ ಊಟ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೆ ಒಂದು ಊಟದಾಗೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು 10 ರೂಪಾಯಿನಾಗ ಊಟ ಮಾಡ್ಕೊಂಡು ಬೆಳಕರಿಸಿ ಹೋಗ್ತಾರೆ. ಅಂಥದ್ರಾಗೆ ಬೀಗ ಹಾಕಿದ್ರೆ ಆ ಬಡವ್ರು ಎಲ್ಲಿಗೆ ಹೋಗ್ಬೇಕು? ಉಪವಾಸ ಮನೆಗೆ ಬೇಕಾಗುತ್ತೆ. ಹೆಸರು ಮುಬೀನ್ ಸಾದಿಕ್. ಇಲ್ಲೇ ಅಲ್ವಾ ಕ್ಯಾಂಟೀನ್? ಏನಕ್ಕೆ ಇವತ್ತು ಕ್ಯಾಂಟೀನ್ ಕ್ಲೋಸ್ ಮಾಡಿದ್ರೆ? ಇವರು ಹಬ್ಬ ಅಂತ ಇವ್ರು ಭಟ್ರು ಬಂದಿಲ್ಲ, ರೈಸು ಮಾಡಿಲ್ಲ. ನಾವು ಇಷ್ಟೊತ್ತು ಕದಿ ಇವಾಗ ಬಕ್ಲು ಹಾಕೊಂಡು ಹೋದೆ. ನಾನು ಹಬ್ಬ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸಗಾರರು ಎಲ್ಲ ಹೋಗ್ಬಿಟ್ಟವ್ರೆ. ಅವರು ಹಬ್ಬ ಅಂತ ಅವರು ರಜಾ ಮಾಡವ್ರೆ. ನೀವು ನಿಮ್ಮ ಮೇಂಟೆನೆನ್ಸ್ ಇದಾರಲ್ಲ ಅವ್ರು ಹೇಳಲ್ವ? ನಗರ ಭಟ್ರು ಬಂದಿಲ್ಲ, ಏನಾದ್ರು ಬೇರೆ ಅರೇಂಜ್ ಮಾಡ್ರಿ ಅಂತ ಹೇಳಿ. ಇಲ್ಲ ಸರ್ ಹೇಳಿಲ್ಲ. ನಮ್ಮ ಹತ್ರ ಮೊಬೈಲ್ ಇಲ್ಲ. ಕ್ಯಾಶಿಯರು ಹೆಡ್ ಆಫೀಸಿಗೆ ಹೋಗೈತೆ ಬೆಂಗಳೂರಿಗೆ. ಇವರು ಮೇಂಟೈನ್ ಮಾಡ್ತಾರ ಅವ್ರೆ? ಅದೇ ಬೆಂಗಳೂರಿಗೆ ಹೋಗೋರು ಅವ್ರು ಹೆಡ್ ಆಫೀಸಿಗೆ. ನೀವೆಲ್ಲ ಫೋನ್ ಮಾಡಿ ಹೇಳ್ಬೇಕಾಯ್ತು ಅವ್ರು? ಫೋನ್ ಮಾಡೋಕ್ಕೆ ನಮ್ಮ ಹತ್ರ ನಮ್ಮ ನಂಬರ್ ಇಲ್ಲ ಸರ್ ಯಾರ್ದು. ಅವರೇ ಕ್ಯಾಶಿಯರ್ ಇಲ್ಲ, ಕ್ಯಾಶಿಯರಿಗೆ ನಾನು ಹೇಳಿದೆ. ನಿಮ್ಮ ಹತ್ರ ನಂಬರ್ ಇಲ್ಲ ಅಂದ್ರೆ ಇವಾಗ ಮತ್ತೆ ಇಲ್ಲ ಇಲ್ಲೇ ನಗರಸಭೆ ಇಲ್ಲೇ ಹತ್ರ ಆಯ್ತಲ್ಲ, ಹೋಗಿ ಹೇಳ್ಬೇಕು ನೀವು. ನಾವು ವರ್ಕ್ ಇಲ್ಲ, ವರ್ಕ್ ಮಾಡ್ತೀವಲ್ಲ ಅದ್ರಾಗ ಯಾರ್ದು ನಂಬರ್ ನಾವು ಇಟ್ಕೊಂಡಿಲ್ಲ. ಇದೇ ಕ್ಯಾಶಿಯರಿಗೆ ಹೇಳಿದೆ. ಕ್ಯಾಶಿಯರಿಗೆ ಹೇಳಿದ್ದೆ ಅವ್ರು ಬಂದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ, ಬಕ್ಲ ಹಾಕೊಂಡು ಹೋಗಪ್ಪ ನೀನು ಅಂತ ಹೇಳಿದರು. ಅದಕ್ಕೆ ಇವತ್ತು ಏನು ರೆಡಿ ಮಾಡಿಲ್ಲ ಸರ್. ಕಟ್ಟಡ ಕಾರ್ಮಿಕರು ರಾತ್ರಿ ಊಟಕ್ಕಾಗಿ ಫುಟ್ಪಾತ್ ಹೋಟೆಲ್ಗಳನ್ನು ಅವಲಂಬಿಸಿದರು. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ.